ಚಿಕ್ಕೋಡಿಯಲ್ಲಿ ಗೋಡೆ ಕುಸಿದು ಇತ್ತೀಚೆಗೆ ಮಕ್ಕಳು ದುರಂತ ಸಾವು ಗೊತ್ತಿರೋ ವಿಚಾರನೇ. ಆದರೂ ಶಾಲಾ ಆಡಳಿತ ಮಂಡಳಿಗಳು ಎಚ್ಚೆತ್ತುಕೊಳ್ತಿಲ್ಲ ಯಾಕೆ? ಈ ಸ್ಟೋರಿಯನ್ನ ನಾವಿವತ್ತು ಯಾಕೆ ಹೇಳ್ತಿದ್ದೀವಿ ಅಂದರೆ, ಬೆಂಗಳೂರಲ್ಲೂ ಗೋಡೆಯೊಂದು ಬಲಿಗಾಗಿ ಕಾದು ಕೂತಿದೆ. ಅದು ಎಲ್ಲಿ? ಹಾಗಿದ್ರೂ ಆ ಗೋಡೆ ದುರಸ್ತಿ ಕೆಲಸಕ್ಕೆ ಆಡಳಿತ ಮಂಡಳಿ ಮುಂದಾಗ್ತಿಲ್ಲ ಯಾಕೆ? ಈ ರಸ್ತೆಯ ಫುಟ್ಪಾತ್ನಲ್ಲಿ ಸಾರ್ವಜನಿಕರು ಓಡಾಡೋದಕ್ಕೆ ಭಯ ಪಡೋದು ಯಾಕೆ? ಅಷ್ಟೇ ಅಲ್ಲ, ಈ ರಸ್ತೆಯ ಕಾಂಪೌಂಡ್ ಅನ್ನ ನೋಡಿದ್ರೆ ಜನ ಬೆಚ್ಚಿ ಬೀಳೋದು ಯಾಕೆ? ಹಾಗಿದ್ರೆ ಯಾಕೆ, ಏನ್ ಸಮಸ್ಯೆ ಆಯ್ತು ಅನ್ನೋದನ್ನ ಇವತ್ತಿನ ಯಾಕೆ ಅಭಿಯಾನದಲ್ಲಿ ನೋಡೋಣ, ಬನ್ನಿ. ನಿಮ್ಗೆ ನೆನ್ಪಿದ್ಯಾ, 2010 ಜೂನ್ 1 ಬೆಂಗಳೂರಿನ ಹೆಬ್ಬಾಳದಲ್ಲಿ ಕಾಲೇಜ್ ಕಾಂಪೌಂಡ್ ಬಿದ್ದು ಯುವತಿಯೊಬ್ಳು ಮೃತಪಟ್ಟಿದ್ಲು. ಇದೀಗ ಅಂಥದ್ದೇ ಅನಾಹುತ ಒಂದು ಸಂಭವಿಸುವಂತ ಎಲ್ಲಾ ಲಕ್ಷಣಗಳು ಗೋಚರಿಸ್ತಿದೆ. ಎಲ್ಲಿ ಗೊತ್ತಾ? ಬೆಂಗಳೂರಿನ ಹೊಸಕೆರೆಹಳ್ಳಿ ಮುಖ್ಯ ರಸ್ತೆಯಲ್ಲಿ. ಹೌದು, ಹೊಸಕೆರೆಹಳ್ಳಿ ಮುಖ್ಯ ರಸ್ತೆಯಲ್ಲಿರೋ ಸೆಂಟ್ ಆನ್ಸ್ ಪಬ್ಲಿಕ್ ಶಾಲೆಯ ಕಾಂಪೌಂಡ್ ಶಿಥಿಲಗೊಂಡಿದ್ದು, ಕೆಲ ದಿನಗಳ ಹಿಂದೆ ಬಂದ ಮಳೆಗೆ ಅರ್ಧ ಗೋಡೆ ಕುಸಿದು ಬಿದ್ದಿದೆ. ಇನ್ನರ್ಧ ಯಾವಾಗ ಯಾರ ಮೇಲೆ ಬೀಳುತ್ತೋ ಅನ್ನೋ ಭಯದಲ್ಲಿ ಸ್ಥಳೀಯರು ಸಂಚರಿಸಿದ್ದಾರೆ. ಮಳೆ ಬಂತಲ್ಲ, ಕಂಟಿನ್ಯೂ ಆಗಿ 3 ದಿನ ಆಗಿ ಬಿದ್ದಿತ್ತು ಕಾಂಪೌಂಡು. ಆವಾಗಲಿಂದ ಯಾರು ಏನು ಕೇರ್ ಮಾಡಿಲ್ಲ, ಏನು ಮಾಡಿಲ್ಲ. ದಿನ ಇಲ್ಲಿ 108 ವೆಹಿಕಲ್ ಹೋಗುತ್ತೆ, 108 ಮಕ್ಕಳು ಅದೇ ಸ್ಕೂಲಲ್ಲಿ 1000 ಜನದವರೆಗೂ ಇದ್ದಾರೆ. ಯಾರು ಏನು ಕೇರ್ ತೊಗೊಂಡಿಲ್ಲ, ಬಿಟ್ಟಿಲ್ಲ. ಇದು ವೀರಭದ್ರ ನಗರ, ಇದು ಕಾಂಪೌಂಡನ್ನು ಬಿದ್ದರೆ ಜನಗಳಿಗೆ, ಮಕ್ಕಳಿಗೆ, ದೊಡ್ಡವರಲ್ಲಿ ಚಿಕ್ಕವರಲ್ಲಿ ನೋವು ನೋವೇನೆ. ಅದನ್ನು ಬೀಳೋಕ್ಕೆ ಮುಂಚೆ ಸರ್ಕಾರದವ್ರು ಎಚ್ಚರಿಸ್ಕೊಂಡಿದ್ದೀನಿ, ಏನಿದೆ ನೋಡಿ ಮಾಡಬೇಕು ಇದನ್ನು. ಹೌದು, ಏಕೆಂದರೆ ಸರ್ಕಾರನೇ ಏನೇ ಅಲ್ಲಿ ಆದಮೇಲೆ ಬಂದು ಹಿಂಗಾಯಿತು ಹಂಗಾಯಿತು ಅಂತ ಹೇಳ್ತಾರೆ. ಅದನ್ನು ಆಗಕ್ಕೆ ಮುಂಚೆ ಎಚ್ಚರಿಸ್ಕೊಂಡು ಹುಷಾರಾಗಿ ನೋಡಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಪ್ರಾಣಿಗಳಿಗೂ ಅಂತ ಭಯ ಇರುತ್ತೆ, ಮನಸ್ಸು ಭಯ ಇರಕ್ಕಿಲ್ಲ. ಅದು ಎಂಥ ಪ್ರಾಣಿಗಳಿಗೂ ಅಷ್ಟೇ, ದಾಟಬೇಕಾದ್ರೆ ಭಯ ಆಗೇ ಆಗುತ್ತೆ. ಆದರೆ ಮನುಷ್ಯನಿಗೆ ಮನಸ್ಸಾಂತ ಇರೋನು ಭಯ ಇಲ್ಲದೇ ಇರಲ್ಲ, ಭಯ ಇದ್ದೇ ಇರುತ್ತೆ. ಯಾಕೆಂದರೆ ಭಾರಿ ಡೇಂಜರ್ ಇದೆ. ಅದನ್ನು ನೋಡಿ ಸರ್ಕಾರದವರು ಮುಂದಾಗಿ ರೆಡಿ ಮಾಡೋದು ಒಳ್ಳೆಯದು. ಇಷ್ಟಾದರೂ ಶಾಲೆಯ ಆಡಳಿತ ಮಂಡಳಿ ಮಾತ್ರ ಎಚ್ಚೆತ್ತುಕೊಂಡಿಲ್ಲ ಯಾಕೆ? ಸಾರ್ವಜನಿಕರು ದೂರು ನೀಡಿದ್ರೆ ತಲೆ ಕೆಡಿಸಿಕೊಳ್ಳದೆ ಕೂತಿದೆ. ಸಮಸ್ಯೆ ಇಷ್ಟಿದೆ, ಸಮಸ್ಯೆಗೆ ಸ್ಪಂದಿಸಬೇಕಾದಂತಹ ಆಡಳಿತ ಮಂಡಳಿ ಮಾತ್ರ ಸುಮ್ಮನಿದೆ. ಹಾಗಿದ್ರೆ ಪೋಷಕರು ಕೂಡ ಈಗಾಗಲೇ ಆಡಳಿತ ಮಂಡಳಿಗೆ ಸಮಸ್ಯೆಯ ಬಗ್ಗೆ ಹೇಳ್ಕೊಂಡಿದೆ. ಹಾಗಿದ್ರೆ ಮಳೆಯಿಂದಾದಂತಹ ಅನಾಹುತಕ್ಕೆ ಯಾವ ರೀತಿಯ ಸ್ಪಂದನೆಯನ್ನು ನೀಡುತ್ತಿದೆ, ಆಡಳಿತ ಮಂಡಳಿ ಏನು ಹೇಳ್ತಿದ್ದಾರೆ ಅನ್ನೋದನ್ನ ನಾವು ಕೇಳೋಣ. ಇನ್ನು ಈ ಶಾಲೆಯಲ್ಲಿ 600 ಹೆಚ್ಚು ಮಕ್ಕಳು ಓದ್ತಿದ್ದಾರೆ. ಈ ಬಗ್ಗೆ ಕೇಳಿದ್ರೆ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು, ಮಕ್ಕಳಿಗೆ ಯಾವುದೇ ಸಮಸ್ಯೆ ಆಗ್ತಿಲ್ಲ, ಇನ್ನೆರಡು ದಿನದಲ್ಲಿ ಕೆಲಸ ಶುರು ಮಾಡ್ತೇವೆ, 3 ಕೆಲಸ ಮುಗಿಸ್ತೀವಿ ಅಂದ್ರು. ಕಾಂಪೌಂಡು ಮುಂದೆ ಶಾಲೆ ಒಳಗಡೆ ಆಗಿ ಫೆನ್ಸ್ ಇದೆ, ಒಳಗಡೆ ಬಿಟ್ಟು ನಂತರದಲ್ಲಿ ಕಲ್ಲಿನಿಂದ ಗೋಡೆ ಕಟ್ಟಿದ್ವಿ. ಅದು ಮಳೆ ಬಿದ್ದಾಗ ಒಂದು ಸ್ವಲ್ಪ ಕುಸ್ತಿದೆ, ಅದು ಸ್ವಲ್ಪ ಒಂದು 10 ಅಂತದ್ದು. ಅದನ್ನು ಈಗ ಅಲ್ಲೇ ದುರಸ್ತಿ ಮಾಡೋಕ್ಕೆ ಪ್ರಯತ್ನ ಕೆಲವು ವರ್ಷ ಇವತ್ತಿಂದ ಶುರು ಮಾಡೋಕ್ಕೆ ಇದು ಮಾಡಿದ್ರು. ಇವತ್ತು ವರ್ಕರ್ ಸಿಕ್ಕಿಲ್ಲ, ನಾಳೆಯಿಂದ ಶುರು ಮಾಡಿ 1-2 ದಿನದಲ್ಲಿ ಮುಗಿದೋಗುತ್ತೆ. ಇದರಿಂದ ಯಾವುದೇ ಮಕ್ಕಳುಗಳಿಗೂ ತೊಂದರೆ ಆಗಲ್ಲ, ಆಮೇಲೆ ಪಬ್ಲಿಕ್ ರೋಡ್ಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಿರಲ್ಲ. ಶಾಲಾ ಕಾಂಪೌಂಡು ಬಿದೋಗಿದೆ, ಅದೇ ಫುಟ್ಪಾತ್ನಲ್ಲಿ ಪೋಷಕರು, ಮಕ್ಕಳು, ವಾಹನ ಸವಾರರು ಕೂಡ ಜೀವ ಭಯದಿಂದ ಓಡಾಡ್ತಾ ಇದ್ದಾರೆ. ಹಾಗಿದ್ರೆ ಇನ್ನೊಂದು ಅನಾಹುತ ಆಗುವ ಮುನ್ನ ಶಾಲಾ ಆಡಳಿತ ಮಂಡಳಿ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಡಿಜಿ ಲೋಕೇಶ್ ಜೊತೆಗೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್.